ಬೆಂಗಳೂರಿನಲ್ಲಿ ನಕಲಿ ಸಿಗರೇಟ್ ದಂಧೆ ನಡೀತಾ ಇದೆ. ಯಾವ್ಯಾವ ದಂಧೆಗಳಿದಾವೆ ನೋಡ್ಕೊಳ್ಳಿ, ಎಲ್ಲದರಲ್ಲೂ ಕೂಡ ದಂಧೆನೆ. ನಕಲಿ ವಿದೇಶಿ ಸಿಗರೇಟ್ ಮಾರಾಟದ ಅಡ್ಡೆ ಮೇಲೆ ಸಿಸಿಬಿ ಅವರು ರೇಡ್ ಮಾಡಿದ್ದಾರೆ. ಬರೋಬ್ಬರಿ 20 ಲಕ್ಷ ಮೌಲ್ಯದ ನಕಲಿ ವಿದೇಶಿ ಸಿಗರೇಟ್ ಸೀಸ್ ಮಾಡಿರೋದು. ಪೊಲೀಸರ ಕಣ್ ತಪ್ಪಿಸೋಕೆ ಸೀಕ್ರೆಟ್ ರೂಮ್ ಅನ್ನ ಮಾಡಿರ್ತಾರೆ ಅವರು. ಅಬ್ಬಬ್ಬಬ್ಬಬ್ಬ, ಕೆಆರ್ ಮಾರ್ಕೆಟ್ನ ಹಿಂಭಾಗದ ರಸ್ತೆಯಲ್ಲಿದ್ದಂಥ ಗೋಡೌನ್ ಇದು. ಗೋಡೌನ್ನ ಮಾಲೀಕ ಲಲಿತ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಪೊಲೀಸರ ಕಣ್ ತಪ್ಪಿಸೋಕಂತಾನೆ ಒಂದು ಸೀಕ್ರೆಟ್ ಆಗಿರುವಂಥ ಒಂದು ರೂಮ್ ಬೇರೆ ಮಾಡಿದ್ದಂತೆ ಮಾಲೀಕ. ಚೆನ್ನಾಗಿದೆ ಅದು. ಏನಕ್ಕೆ ಈ ನಕಲಿ ವಿದೇಶಿ ಸಿಗರೇಟ್ ಮಾರಾಟವನ್ನು ಮಾಡೋಕ್ಕೆ? ಅದು ಅಸಲಿನೂ ಅಲ್ಲ, ನಕಲಿ ಸಿಗರೇಟ್, ವಿದೇಶಿ ಸಿಗರೇಟನ್ನು ಮಾರಾಟ ಮಾಡೋಕ್ಕೆ. ಸೊ ಈಗ ಸದ್ಯಕ್ಕಂತೂ ಸಿಸಿಬಿ ರೇಡ್ ಮಾಡಿದೆ. ಬರೋಬ್ಬರಿ 20 ಲಕ್ಷ ಮೌಲ್ಯದ ನಕಲಿ ವಿದೇಶಿ ಸಿಗರೇಟನ್ನು ಈಗ ಸೀಸ್ ಮಾಡಿದ್ದಾರೆ. ಫಾರಿನ್ ಬ್ರ್ಯಾಂಡ್ ಹೆಸರಲ್ಲಿ ನಕಲಿ ಸಿಗರೇಟ್ಗಳನ್ನು ಮಾರಾಟವನ್ನು ಮಾಡೋದಕ್ಕೆ ಅಂತೇಳಿ ಗೋಡೌನನ್ನು ಮಾಡಿಕೊಂಡಿದ್ದಂತಹ ಬೃಹತ್ ಅಡ್ಡೆಯ ಮೇಲೆ ಸಿಸಿಬಿ ಆರ್ಥಿಕ ಅಪರಾಧ ದಳದ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸಿಗರೇಟ್ಗಳನ್ನು ಈಗಾಗಲೇ ವಶಕ್ಕೆ ಪಡೆಯುವ ಕೆಲಸವನ್ನು, ಸೀಸ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಇವೆಲ್ಲವೂ ಕೂಡ ಫಾರಿನ್ ಮೇಡ್ ಸಿಗರೇಟು. ಆ ಬ್ರ್ಯಾಂಡ್ಗಳು, ಫಾರಿನ್ ಬ್ರ್ಯಾಂಡ್ಗಳ ಹೆಸರೇನಿತ್ತು ಆ ಹೆಸರುಗಳನ್ನು ಸಂಪೂರ್ಣವಾಗಿ ನಕಲಿ ಮಾಡಲಾಗಿದೆ. ಆ ನಕಲಿ ಹೆಸರಲ್ಲಿ ಇದೀಗ ಸಂಪೂರ್ಣವಾಗಿ ಸಿಗರೇಟ್ಗಳನ್ನು ತಯಾರು ಮಾಡಲಾಗಿದೆ. ಆರ್ಥಿಕ ಅಪರಾಧ ದಳದ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮತ್ತು ಅವರ ತಂಡ ಈ ಒಂದು ರೇಡನ್ನು ಮಾಡಿದೆ. ರೇಡನ್ನು ಮಾಡಿ ಲಕ್ಷಾಂತರ ಮೌಲ್ಯದ ಸಿಗರೇಟ್ಗಳನ್ನು ವಶಪಡಿಸ್ಕೊಳ್ಳೋ ಕೆಲಸವನ್ನು ಮಾಡಿದೆ. ಸಂಪೂರ್ಣವಾಗಿ ಎಲ್ಲ ಸಿಗರೇಟ್ಗಳು ಕೂಡ ನಕಲಿ. ಇವೆಲ್ಲವೂ ಕೂಡ ಇಲ್ಲಿ ಮಾರೋದಕ್ಕೂ ಕೂಡ ಕಾನೂನು ಬಾಹಿರ ಮತ್ತು ಆರೋಗ್ಯಕ್ಕೆ ಹಾನಿಕರ ಕೂಡ ಹೌದು. ಈಗಿದ್ದಂಥ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಮಾರಾಟವನ್ನು ಮಾಡೋದಕ್ಕೆ ಅಂಥೇಳಿ ಇಲ್ಲಿ ಗೋಡೌನನ್ನು ಮಾಡಿಕೊಂಡಿದ್ರು. ಆ ಗೋಡೌನನ್ನು ಮಾಡಿ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿಂದ ಸಪ್ಲೈಯನ್ನು ಮಾಡೋ ಕೆಲಸವನ್ನು ಮಾಡ್ತಿದ್ರು. ಇಲ್ಲಿ ಒಂದು ಒಳಗೆ ಈ ಗೋಡೌನನ್ನು ಗಮನಿಸ್ಬೋದು. ಅಲ್ಲಿ ಒಂದು ಸೀಕ್ರೆಟ್ ಬಾಗಿಲನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ಸೀಕ್ರೆಟ್ ಲಾಕರನ್ನು ಕೂಡ ತೋರಿಸ್ತೀವಿ. ಇದು ಸಂಪೂರ್ಣವಾಗಿದ್ದ ಒಂದು ಗೋಡೌನು, ಇಷ್ಟೇ ಅಂಗಡಿ ಇರಬಹುದು ಅಂತೇಳಿ ಅನಿಸುತ್ತೆ. ಆದರೆ ಒಳಭಾಗದಲ್ಲಿ ಒಂದು ಕಿಂಡಿಯ ರೀತಿ ಒಂದು ಗೋಡೌನನ್ನು ಮಾಡಿಕೊಂಡಿದ್ದಾರೆ. ಆ ಗೋಡೌನನ್ನು ಗಮನಿಸ್ಬೋದು ನೋಡಿ, ಇದು ಈ ರೀತಿ ಕ್ಲೋಸ್ ಆಗಿರುತ್ತೆ. ಇದು ಕ್ಲೋಸ್ ಆದಂತಹ ಈ ಒಂದು ಗೋಡೌನನ್ನು ತೆಗೆದು ಇಲ್ಲಿ ಒಳಭಾಗಕ್ಕೆ ಹೋದರೆ ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಗೋಡೌನ್ಗಳಲ್ಲಿ ಒಂದಷ್ಟು ಐಟಮ್ಗಳನ್ನು ಇಡಲಾಗಿತ್ತು. ಅದನ್ನು ನಮ್ಮ ಕ್ಯಾಮ್ರಾಮನ್ ಕೂಡ ತೋರಿಸ್ತಾರೆ, ಅದು ಯಾವ ರೀತಿಯಾಗಿ ಇಲ್ಲಿ ಐಟಮ್ಗಳು ಇದ್ದೋ ಅಂತೇಳಿ. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಈ ಒಂದು ಗೋಡೌನ್ನಲ್ಲಿ ಈ ಒಂದು ಸಿಗರೇಟ್ಗಳನ್ನು ಇಲ್ಲಿ ಮಾರಾಟ ಮಾಡುವ ಕೆಲಸವನ್ನು ಮತ್ತು ಇಲ್ಲಿ ಸಪ್ಲೈಯನ್ನು ಕೊಡುವ ಕೆಲಸವನ್ನು ಮಾಡಲಾಗ್ತಿತ್ತು. ಇದೀಗ ಈ ಎಲ್ಲ ಸಿಗರೇಟ್ಗಳನ್ನು ಜಪ್ತಿ ಮಾಡುವ ಕೆಲಸವನ್ನು ಆರ್ಥಿಕ ಅಪರಾಧ ದಳದ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮತ್ತು ಅವರ ತಂಡ ಮಾಡಿರೋದು. ಮತ್ತು ITC ಕಿಂಗ್ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ನಕಲಿ ಮಾಡಿದ್ದಾರೆ. ಎಲ್ಲವೂ ಕೂಡ ನಕಲಿ. ಹೀಗಾಗಿ ಲಕ್ಷಾಂತರ ಮೌಲ್ಯದ ಈ ಸಿಗರೇಟನ್ನು ಇದೀಗ ಸಂಪೂರ್ಣವಾಗಿ ಸೀಸ್ ಮಾಡುವ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ TV.